ದಿನ ಸಮಯದ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಿ. ನಮ್ಮ ಜ್ಯೋತಿಷ್ಯರ ಪ್ರಕಾರ ಹುಟ್ಟಿದ ಸಮಯ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೀವು ಜ್ಯೋತಿಷ್ಯರ ಹತ್ತಿರ ಹೋದ್ರೆ ಹುಟ್ಟಿದ ತಿಂಗಳು, ಹುಟ್ಟಿದ ಸಮಯ ಮತ್ತು ದಿನಾಂಕವನ್ನು ಕೇಳ್ತಾರೆ. ನೀವು ಹುಟ್ಟಿದ ಸಮಯದ ಆಧಾರದ ಮೇಲೆ ಯಾವ ಸಮಯದಲ್ಲಿ ಹುಟ್ಟಿದರೆ ಎಂತಹ ವ್ಯಕ್ತಿತ್ವ ಹೊಂದಿರ್ತಾರೆ ಎಂದು ತಿಳಿದುಕೊಳ್ಳೋಣ. ನೀವು ಎಷ್ಟು ಗಂಟೆಗೆ ಹುಟ್ಟಿದ್ರಿ ಅನ್ನೋದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವರ ನಂಬಿಕೆ ಏನಂದ್ರೆ, ನಾವು ಇರೋ ರೀತಿ, ನಮ್ಗಿರೋ ಕೌಶಲ್ಯಗಳನ್ನ ಮತ್ತೆ ನಮ್ಮ ನಡತೆ ನಿರ್ಧಾರ ಆಗೋದು ನಾವು ಹುಟ್ಟಿದ್ದ ಸಮಯ ಯಾವುದು ಅನ್ನೋದ್ರಿಂದ. ಇಲ್ಲಿ ನೀವು ಹುಟ್ಟಿದ ಟೈಮ್ ಇಂದ ನಿಮ್ಮ ಬಗ್ಗೆ ತಿಳಿದುಕೊಳ್ಳಿ. ನಂಬರ್ 1, ರಾತ್ರಿ 10 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ಒಳಗೆ. ನಿಮಗೆ ಚೆನ್ನಾಗಿ ಗೊತ್ತು ನೀವೇನು ಮತ್ತೆ ನಿಮ್ಗೇನ್ ಬೇಕು ಅಂತ. ಯಾವಾಗ್ಲೂ ಖುಷಿಯಾಗಿರೋ ಮುಖದಿಂದ ಹೊಳಿತಾ ಇರ್ತೀರಿ. ತುಂಬಾ ಹುರುಪಿರೋ ಮನುಷ್ಯ ನೀವು. ನೀವು ಕ್ರಿಯೇಟಿವಿಟಿ ಇಷ್ಟಪಡ್ತೀರಿ. ನಿಮ್ಮನ್ನ ಯಾರಾದ್ರೂ ಗುರುತಿಸಿಲ್ಲ ಅಂತ ಆಸೆ ಪಡ್ತೀರಿ. ಫೇಮಸ್ ಆಗ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ಗುರಿ ಸಾಧಿಸೋಕ್ಕೋಸ್ಕರ ನಿಮ್ಮ ಶಕ್ತಿ ಮೀರಿದ ಪ್ರಯತ್ನ ಮಾಡ್ತೀರಿ. ನಂಬರ್ 2, ರಾತ್ರಿ 8 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ. ನೀವು ಒಳ್ಳೆ ಪೋಷಕ ನಟ ಇದ್ದ ಹಾಗೆ. ನೀವು ಮುಖ್ಯ ಪಾತ್ರ ವಹಿಸದೆ ಸಹಾಯ ಮಾಡಿ ಹೆಚ್ಚು ಪ್ರಭಾವ ಬೀರ್ತೀರಾ. ನಿಮ್ಗೆ ಸಹಾಯ ಮಾಡೋ ಬುದ್ಧಿ ಜಾಸ್ತಿ ಇದೆ. ಇನ್ನೊಬ್ರು ನಿಮ್ಮನ್ನ ಹೊಗಳಿ ಅಂತ ಆಸೆ ಪಡ್ತೀರಿ. ನೀವು ಪರ್ಫೆಕ್ಷನಿಸ್ಟ್, ಒಂಚೂರು ತಪ್ಪು ಮಾಡಬಾರ್ದು ಅನ್ನೋ ಬುದ್ಧಿ ಇರೋರು. ನಂಬರ್ 3, ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆ ಒಳಗೆ. ನಿಮಗೊಂದು ದೊಡ್ಡ ಶಕ್ತಿ ಇದೆ. ಅದೇನಂದ್ರೆ, ಇನ್ನೊಬ್ಬರಿಗೆ ಏನ್ ಬೇಕು ಅನ್ನೋದು ನಿಮ್ಗೆ ಸರಿಯಾಗಿ ಗೊತ್ತಾಗುತ್ತೆ. ಪ್ರತಿಯೊಂದನ್ನು ಇನ್ನೊಬ್ಬರ ದೃಷ್ಟಿಕೋನದಿಂದ ನೋಡಿ ಅರ್ಥ ಮಾಡ್ಕೊಳ್ಳೋ ಸಹಾನುಭೂತಿ ಬುದ್ಧಿ ಜಾಸ್ತಿ. ನೀವು ಯಾರ ಜೊತೆನೂ ಜಗಳ ಮಾಡ್ಕೊಳ್ಳೋ ಹೋಗಲ್ಲ. ನಿಮ್ಗೆ ಸುಮ್ಮನೆ ಪ್ರಶ್ನೆ ಮಾಡಿ ಇನ್ನೊಬ್ಬರನ್ನ ಸಿಕ್ಕಾಕ್ಸೋದೆಲ್ಲ ಆಗಲ್ಲ. ಜೀವನ ಬಂದ ಹಾಗೆ ಅದನ್ನ ಸ್ವೀಕರಿಸ್ತೀರಿ. ನಂಬರ್ 4, 4 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ. ನೀವು ತುಂಬಾ ಉತ್ಸಾಹ ಇರೋ ಪಾಸಿಟಿವ್ ವ್ಯಕ್ತಿ. ಜೀವನದ ದೊಡ್ಡ ಹರಾಸ್ಯ ಭೇದಿಸೋ ಆಸೆ ನಿಮ್ಮದು. ನಿಮ್ಮ ಭಾವನೆಗಳನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋಕೆ ಭಯ ಪಡ್ತೀರಾ. ಯಾವತ್ತೂ ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ. ಯಾರನ್ನು ಬೇಗ ನಂಬೋದೂ ಇಲ್ಲ. ಪ್ರೀತಿಸ್ತೀನಿ ಅಂತ ಆತುರವಾಗಿ ನಿರ್ಧಾರ ಮಾಡಲ್ಲ. ನಂಬರ್ 5, ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಒಳಗೆ. ನೀವು ತುಂಬಾ ಚುರುಕಾದ ಮತ್ತೆ ಸಾಹಸ ಪ್ರವೃತ್ತಿ ಇರೋ ಮನುಷ್ಯ. ಏನಾದ್ರೂ ಹೊಸತು ಹುಡುಕೋ ಮಹದಾಸೆ ಇರೋರು. ನಿಮ್ಗೆ ದಿನ ಒಂದೇ ತರ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋದೆಲ್ಲ ಬೋರು. ನಿಮ್ಗೆ ದೊಡ್ಡ ದೊಡ್ಡ ಆಲೋಚನೆಗಳಿದೆ. ನಿಮ್ಗೆ ಕ್ಲಿಷ್ಟವಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬುದ್ಧಿ ಇದೆ. ನಂಬರ್ 6, ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗೆ. ನಿಮಗೆ ತುಂಬಾ ಮಹತ್ವಾಕಾಂಕ್ಷೆ ಇದೆ. ನೀವು ಜವಾಬ್ದಾರಿಯುತ ಮನುಷ್ಯ. ಯಾವಾಗ ಹೇಗೆ ನಡ್ಕೋಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ನಿಮಗೆ ಹೊಗಳಿಸ್ಕೋಬೇಕು, ಇನ್ನೊಬ್ರು ಮೆಚ್ಕೋಬೇಕು ಅನ್ನೋ ಚಪಲ. ನಿಮ್ಮ ಕೆಲಸದ ಗುಂಗಲ್ಲಿ ಕುಟುಂಬ ಮರೆಯೋ ಸಾಧ್ಯತೆ ಇದೆ. ಸ್ವಲ್ಪ ಮನೆ ಕಡೆನೂ ಗಮನ ಕೊಡಿ. ನಂಬರ್ 7, ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಒಳಗೆ. ನೀವು ತುಂಬಾ ಚೆನ್ನಾಗಿ ಜನರ ಜೊತೆ ಬೆರೀತೀರಿ. ನಿಮ್ಮ ತರದ ಮನಸ್ಥಿತಿ ಇರೋರು ಜೊತೆ ಕಾಲ ಕಳೆಯೋಕೆ ಇಷ್ಟಪಡ್ತೀರಿ. ಎಲ್ಲರ ಜೊತೆ ಸಹಕಾರದಿಂದ ನಡ್ಕೊಂಡು ಎಲ್ಲರನ್ನು ಒಂದು ಮಾಡೋ ಶಕ್ತಿ ಇರೋರು. ಯಾವಾಗ್ಲೂ ಹೊಸ ಗೆಳೆಯರನ್ನ ಮಾಡ್ಕೋತೀರಿ. ಜೀವನನ ಚೆನ್ನಾಗಿ ಮಜಾ ಮಾಡ್ತೀರಿ. ನಂಬರ್ 8, ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ ಒಳಗೆ. ನೀವು ಸೂಕ್ಷ್ಮ ಸ್ವಭಾವದವರು. ಧ್ಯಾನ ಮಾಡೋದ್ರಿಂದ ನಿಮ್ಗೆ ತುಂಬಾ ಖುಷಿ ಮತ್ತೆ ನೆಮ್ಮದಿ ಸಿಗುತ್ತೆ. ಒಬ್ಬರೇ ತಮ್ಮ ಪಾಡಿಗೆ ತಾವೇ ಇರೋಕೆ ಇಷ್ಟಪಡ್ತೀರಿ. ವೈಭವೋಪೇತ ಜೀವನ ಆಗ್ಲಿ, ಖ್ಯಾತಿ ಗಳಿಸ್ಬೇಕು ಅಂತೆಲ್ಲ ಆಸೆ ಇಲ್ವೇ ಇಲ್ಲ. ಬೇರೆಯವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಸಹಾಯ ಮಾಡ್ತಿರ್ತೀರಿ. ನಂಬರ್ 9, ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ. ಕಲೆ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚು. ಕಲೆಗೆ ಪ್ರೋತ್ಸಾಹ ಇರೋ ಕಡೆ ನಿಮಗಿರಕ್ಕೆ ಇಷ್ಟ. ಇನ್ನು ಚೆನ್ನಾಗಿ ಅಂದ್ಕೊಂಡಿದ್ದನ್ನ ಮಾಡ್ಬೇಕು ಅನ್ನೋದು ನಿಮ್ಮ ಬುದ್ಧಿ. ನಿಮ್ಮನ್ನ ನೀವು ತುಂಬಾ ದಣಿವಾಗೋ ಹಾಗೆ ಮಾಡ್ಕೋತೀರಾ. ಬೇರೆಯವರು ನಿಮ್ಮನ್ನ ಹೊಗಳ್ಬೇಕು ಅಂತ ಆಸೆ ಪಡ್ತೀರಾ. ಮುಂದಾಳತ್ವ ವಹಿಸಿ ನಾಯಕನಾಗೋ ನಿಮ್ಮ ಹುಟ್ಟು ಬುದ್ಧಿ, ಆದ್ರೆ ಅಧಿಕಾರ ಚಲಾಯಿಸ್ತೀರಾ. ನಂಬರ್ 10, ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗೆ. ನೀವು ಸ್ವಲ್ಪ ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ಬೇಕು. ನೀವು ಮುಂದಿನ ದಿನಗಳ ಬಗ್ಗೆ ಯೋಚಿಸ್ತೀರಾ. ನೀವು ಏನನ್ನು ಹಾಳು ಮಾಡದೆ ಮಿತವಾಗಿ ಬಳಸೋ ಮನೋಭಾವದವರು. ನಿಮ್ಗೆ ಹಂಚಿಕೊಂಡು ತಿನ್ನೋ ಬುದ್ಧಿ. ಇನ್ನೊಬ್ರಿಗೆ ಸಹಾಯ ಮಾಡೋ ಒಳ್ಳೆ ಮನಸ್ಸಿದೆ. ನಿಮ್ಮ ಸುತ್ತಮುತ್ತ ಇರೋರ್ನೆಲ್ಲ ಚೆನ್ನಾಗಿ ಹುರಿದುಂಬಿಸ್ತೀರಾ. ತುಂಬಾ ರೊಮ್ಯಾಂಟಿಕ್ ಕಣ್ರಿ ನೀವು. ಒಂದೊಂದ್ಸಲ ತುಂಬಾ ಮೊಂಡು ಬುದ್ಧಿ ತೋರಿಸ್ತೀರಾ. ನಂಬರ್ 11, ಬೆಳಗ್ಗೆ 2 ಗಂಟೆಯಿಂದ 4 ಗಂಟೆ ಒಳಗೆ. ನೀವು ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋ ತರದವರು ಮತ್ತೆ ತುಂಬಾ ಕುತೂಹಲ ಇರೋ ವ್ಯಕ್ತಿ. ಹೊಸದೇನಾದ್ರೂ ಕಂಡು ಹಿಡಿಯೋ ಬುದ್ಧಿ. ನೀವು ಬುದ್ಧಿವಂತರು ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಗೆಳೆಯಂದ್ರೆಲ್ಲ ನಿಮ್ಮನ್ನ ಆರಾಮಾಗಿ ನಂಬೋದು. ನಂಬಿಕಸ್ಥರು ನೀವು. ನಿಮಗೆ ಓದೋದು, ಬರೆಯೋದು ಮತ್ತೆ ಊರೂರು ಸುತ್ತೋದು, ಹೊಸ ಹೊಸ ಜಾಗ ನೋಡೋದು ಅಂದ್ರೆ ತುಂಬಾ ಇಷ್ಟ. ನೀವು ಸ್ವಲ್ಪ ಮೈಕೈನ ನೋವು ಮಾಡ್ಕೊಳ್ಳೋದು, ಆಡೋ ಆಟಗಳನ್ನ ಇಷ್ಟಪಡ್ತೀರ. ನಂಬರ್ 12, ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 2 ಗಂಟೆ ಒಳಗೆ. ನಿಮಗೆ ಗೊತ್ತಿರೋರ ಜೊತೆ ಮತ್ತೆ ಜನ ಮಂದಿ ಸೇರೋ ಸಭೆ ಸಮಾರಂಭದಲ್ಲೆಲ್ಲ ತುಂಬಾ ಆರಾಮಾಗಿ ಮತ್ತೆ ಕಾನ್ಫಿಡೆಂಟ್ ಆಗಿರ್ತೀರ. ನೀವು ಯಾವಾಗ್ಲೂ ಭದ್ರತೆ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಅದರಿಂದ ಕೆಲವರು ನಿಮ್ಮನ್ನ ರಿಸರ್ವ್ ಅನ್ಕೋತಾರೆ. ನೀವು ಸುತ್ತಮುತ್ತ ಇರೋರ್ಗೆಲ್ಲ ತುಂಬಾ ಪ್ರೋತ್ಸಾಹಿಸ್
ಭಾವಿಸ್ತೀರಾ ಮತ್ತೆ ಬುದ್ಧಿ ಹೇಳ್ತೀರಾ, ಮೌಲ್ಯ ತುಂಬುತ್ತೀರಾ? ನಿಮ್ಮ ಕುಟುಂಬಕ್ಕೆ ನೀವು ಮೊದಲನೇ ಆದ್ಯತೆ ಕೂಡ. ಒಬ್ಬ ವ್ಯಕ್ತಿಯ ಜನ್ಮದಿನ ದಿನಾಂಕವು ಭವಿಷ್ಯವನ್ನು ಹೇಳುತ್ತಾ ಎನ್ನುವುದಾದ್ರೆ, ಜನ್ಮ ಸಮಯವು ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಎನ್ನುವುದು ನಂಬಲೇಬೇಕು. ಪ್ರತಿಯೊಬ್ಬರ ಜನ್ಮ ಸಮಯ ಹಾಗೂ ದಿನಾಂಕವು ವಿಭಿನ್ನವಾಗಿರೋದ್ರಿಂದ ಭವಿಷ್ಯ ಹಾಗೂ ವ್ಯಕ್ತಿತ್ವವು ವಿಶೇಷವಾಗಿರುತ್ತದೆ. ಕೆಲವು ಅಧ್ಯಯನ ಹಾಗೂ ಮೂಲಗಳು ಹೇಳುವ ಪ್ರಕಾರ ಜನ್ಮ ಸಮಯವು ನಾವು ಏನೆಂಬುದನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳುತ್ತದೆ. ನೀವು ಯಾರು, ನಿಮ್ಮ ಪ್ರತಿಭೆ ಏನು, ನಿಮ್ಮ ಸಾಮರ್ಥ್ಯ ಏನು ಎಂಬುದನ್ನು ತೆರೆದಿಡುತ್ತದೆ. ನಿಜ, ನಿಮ್ಮ ಬಗ್ಗೆ ನೀವೇ ಹೆಚ್ಚು ತಿಳಿದುಕೊಳ್ಳಲು ಈ ವಿಡಿಯೋ ನಿಮಗೆ ಒಂದು ಅವಕಾಶ ಅಷ್ಟೇ. ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ಶೇರ್ ಮಾಡೋದು ಮರಿಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.